ಬ್ರಾಂಕೈಟಿಸ್ ಅಂದ್ರೆ ಸಂಧಿವಾತ. ಕನ್ನಡದಲ್ಲಿ ಒಂದು ಹಾಡಿದೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ. ಹಾಗೆಲ್ಲ ನುಗ್ಗಿ ನಡೆದು ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ, ದೇಹ ಗಟ್ಟಿಯಾಗಿರ್ಬೇಕಲ್ಲ, ಹಾಗೆಲ್ಲ ಶಕ್ತಿವಂತರಾಗಿರ್ಬೇಕು. ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಮೂಳೆಗಳು ಮತ್ತು ಸಂಧಿಗಳು ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತವೆ. ಭಾರತೀಯ ನಗರಗಳಲ್ಲಿ ಅತಿ ಹೆಚ್ಚು ಜನ ಕೂತು ಕೆಲಸ ಮಾಡುವುದರಿಂದ ಮತ್ತು ದೈಹಿಕ ಪರಿಶ್ರಮ ತುಂಬಾ ಕಡಿಮೆ ಇರುವುದರಿಂದ ಮೂಳೆಗಳ ಸಾಂದ್ರತೆ ಕಡಿಮೆಯಾಗಿ ಶಕ್ತಿಯನ್ನ ಕಳೆದುಕೊಂಡು ಅದರ ರೋಗಕ್ಕೆ ತುತ್ತಾಗ್ತಾರೆ. ಅಂಥ ಕಾಯಿಲೆಗಳಲ್ಲಿ ಒಂದು ಆರ್ಥರೈಟಿಸ್ ಅಥವಾ ಸಂಧಿವಾತ. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು ಈ ಆರ್ಥರೈಟಿಸ್, ಆದರೆ ಈಗ ಹಾಗಲ್ಲ. ಒತ್ತಡದ ಜೀವನದಿಂದ, ಆಧುನಿಕ ಆಹಾರ ಪದ್ಧತಿಯಿಂದ ಹಾಗೂ ಜೀವನ ಶೈಲಿಯಿಂದ ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ಕಾಯಿಲೆಗೆ ಜನ ತುತ್ತಾಗ್ತಾ ಇದ್ದಾರೆ. ಬೆನ್ನು, ಸೊಂಟ, ಮಂಡಿ ಇಲ್ಲೆಲ್ಲ ಸೆಳೆತ, ನೋವು ಬರುವಂಥದ್ದು ಈ ರೋಗದ ಪ್ರಮುಖ ಲಕ್ಷಣ. ದೇಹದಲ್ಲಿ ಕ್ಯಾಲ್ಸಿಯಂನ ಕೊರತೆಯಿಂದ ಕೂಡ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ವೈದ್ಯಕೀಯ ಜಗತ್ತಿನಲ್ಲಿ 100ಕ್ಕೂ ಹೆಚ್ಚು ತರಹದ ಆರ್ಥರೈಟಿಸ್ಗಳು ಇವೆಯಂತೆ. ಅದರಲ್ಲಿ ಮನುಷ್ಯನನ್ನ ಅತ್ಯಂತ ಹೆಚ್ಚು ಕಾಡುವ ಆರ್ಥರೈಟಿಸ್ ಯಾವುದು? ಶಸ್ತ್ರಚಿಕಿತ್ಸೆ ಇಲ್ಲದೆ ಇದನ್ನು ಪರಿಹರಿಸಿಕೊಳ್ಳಲು ಸಾಧ್ಯ ಇದೆಯೇ ಅಥವಾ ಬರೀ ಚಿಕಿತ್ಸೆಯಿಂದ ಮಾತ್ರ ಗುಣಮುಖರಾಗಬಹುದೇ? ಹೋಮಿಯೋಪತಿಯಲ್ಲಿ ಇದಕ್ಕೆ ಗುಣಕಾರಿಯಾದ ಫಲಕಾರಿಯಾದ ಚಿಕಿತ್ಸೆ ಇದೆಯೇ ಅನ್ನುವ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಡಾಕ್ಟರ್ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ಇಂದಿನ ಸಂಚಿಕೆಗೆ ನಮ್ಮ ಡಾಕ್ಟರ್ ಆಗಿ ಬಂದಿರುವಂತಹ ಡಾಕ್ಟರ್ ಆಶಾರಾಣಿ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ನಾವು ಎಷ್ಟೊಂದು ಜಾಹೀರಾತುಗಳನ್ನು ನೋಡ್ತಾ ಇದ್ದೇವೆ, ಬೆನ್ನು ನೋವೇ, ಸೊಂಟ ನೋವೇ, ಮಂಡಿ ನೋವೇ, ಇನ್ನೊಂದು ನೋವೇ, ಮತ್ತೊಂದು ನೋವೇ, ಅದಕ್ಕೆ ಈ ಬಾಂಬನ್ನು ಹಚ್ಚಿ, ಆ ಸ್ಪ್ರೇವನ್ನು ಹಚ್ಚಿ. ಅದು ಎಷ್ಟು ಸ್ಪ್ರೇಗಳು, ಎಷ್ಟು ಬಾಂಬ್ಗಳು ಮಾರ್ಕೆಟ್ಗೆ ಬಂದಿವೆ. ಯಾಕೆ ಬಂದಿವೆ ಅಂದರೆ ಅಷ್ಟು ಜನ ನೋವಿನಿಂದ ನರಳುತ್ತಾ ಇರುವಂಥವರು ಇದೆ ಅಂತಾಯಿತು. ಇಲ್ದಿದ್ರೆ ಯಾಕೆ ಬರ್ತಿತ್ತು ಅಲ್ವೇ? ಯಾಕೆ ಇಷ್ಟೊಂದು ಜನಕ್ಕೆ ಈ ನೋವುಗಳು ಬರ್ತಾ ಇದೆ? ಅದು ಆರ್ಥರೈಟಿಸ್ ನೋವೇನಾ, ಸಂಧಿವಾತನ? ಆರ್ಥರೈಟಿಸ್ ಅಂದರೆ ಏನು? ಎಸ್, ಈಗ ಆರ್ಥರೈಟಿಸ್ ಅಂತಂದಾಗ ನಾವು ಇನ್ಫ್ಲಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ಬೋದು. ಅಂದರೆ ಆರ್ಥೋ ಅಂದರೆ ಮೂಳೆಗಳು ಮತ್ತು ಐಟಿಸ್ ಅಂದರೆ ಇನ್ಫ್ಲಮೇಷನ್. ಈ ಒಂದು ಮೂಳೆಗೆ ಆಗುವಂಥ ಇನ್ಫ್ಲಮೇಷನ್ ಅಥವಾ ಜಾಯಿಂಟ್ಸ್ಗೆ ಆಗುವಂಥ ಸಮಸ್ಯೆಯನ್ನು ನಾವು ಆರ್ಥರೈಟಿಸ್ ಅಂತ ಕರಿತೇವೆ. ಈಗ ಸಾಮಾನ್ಯವಾಗಿ ನಾವು ನೋಡುವಂಥದ್ದಾದರೆ ಒಂದು ಜಾಯಿಂಟ್ ಅಂತಂದ ತಕ್ಷಣಕ್ಕೆ ಎರಡು ಮೂಳೆಗಳು ಸೇರುವಂಥದ್ದನ್ನ ನಾವು ಜಾಯಿಂಟ್ ಅಂತ ಕರಿತೇವೆ. ಈ ಮೂಳೆಗಳು ಮತ್ತು ಮೂಳೆ ಮೇಲೆ ಪದರೆ ಅಂತ ಏನು ಹೇಳ್ತೀವಿ, ಕಾರ್ಟಿಲೇಜ್ ಅಂತ ಕರಿತೀವಿ. ಸೊ ಈ ಮೂಳೆ ಬೋನ್ಸ್ ಮತ್ತು ಇದ್ರ ಮೂಳೆ ಮೇಲೆ ಇರುವಂಥ ಪದರೆ ಕಾರ್ಟಿಲೇಜು, ಹಾಗೆ ಈ ಜಾಯಿಂಟ್ ಮಧ್ಯದಲ್ಲಿರುವಂಥ ಸೈನೋವಿಯಲ್ ಫ್ಲೂಯಿಡ್ ಅಂದರೆ ಇದು ಒಂದು ದ್ರವ ಜೆಲ್ ಥರ ಇರುತ್ತೆ ಅಂತಲೂ ಹೇಳ್ಬೋದು. ಸೊ ಜಿಡ್ಡಿನಂಶ ಥರ ನಮ್ಮ ಒಂದು ಜಾಯಿಂಟ್ಸಲ್ಲಿ ಸಂಧಿಗಳಲ್ಲಿ ನೋಡುವಂಥದ್ದು. ಸೊ ಇದು ಮತ್ತು ಲಿಗಮೆಂಟ್ಸ್ ಅಂತ ಹೇಳ್ತೀವಿ, ಒಂದು ಮೂಳೆಗೆ ಇನ್ನೊಂದು ಮೂಳೆಗೆ ಎರಡು ಕನೆಕ್ಟ್ ಮಾಡಿ ಎಲಾಸ್ಟಿಕ್ ಬ್ಯಾಂಡ್ಸ್ ಥರ ನಾವು ನೋಡುವಂಥದ್ದು ಇದು ಲಿಗಮೆಂಟ್ಸ್. ಸೊ ಟೆಂಡಾನ್ಸ್ ಅಂತ ಹೇಳ್ತೀವಿ, ಟೆಂಡಾನ್ಸ್ ಅಂತಂದರೆ ಒಂದು ಮೂಳೆಗೆ ಮತ್ತು ಮಸಲ್ಸ್ಗೆ ಬಿಗಿಯಾಗಿ ಇಟ್ಕೊಳ್ಳೋಂಥದ್ದು ಈ ಟೆಂಡಾನ್ಸ್. ಸೊ ಒಂದು ಜಾಯಿಂಟ್ ಅಂದ ತಕ್ಷಣಕ್ಕೆ ಬರೀ ಮೂಳೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಆ ಜಾಯಿಂಟ್ ಕರೆಕ್ಟಾಗಿ ಇರಬೇಕು ಅಂತಂದರೆ ಇಷ್ಟೆಲ್ಲ ಕೆಲಸಗಳು, ಇಷ್ಟೆಲ್ಲ ಸ್ಟ್ರಕ್ಚರ್ಸ್ ಸೇರಿದ್ರೇ ಆ ಒಂದು ಜಾಯಿಂಟ್ ಆಗುತ್ತೆ. ಸೊ ಈ ಮೂಳೆಗಳು ಮತ್ತು ಮೂಳೆಗಳ ಮೇಲೆ ಪದರೆ, ಕಾರ್ಟಿಲೇಜು, ಸೈನೋವಿಯಲ್ ಫ್ಲೂಯಿಡ್ಡು, ಲಿಗಮೆಂಟ್ಸು, ಟೆಂಡಾನ್ಸು, ಹಾಗೆ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಪ್ರತಿಯೊಂದು ಕೂಡ ಆ ಜಾಯಿಂಟ್ಗೆ ಆದ್ರೇ ಆ ಒಂದು ಜಾಯಿಂಟಿನ ಫಂಕ್ಷನ್ ಕರೆಕ್ಟಾಗಿ ದೇಹದಲ್ಲಿ ನಡೆಯುತ್ತೆ. ಆಶಾರಾಣಿಯವರೇ, ಒಂದು ಕರೆ ಇದೆ, ಮಾತಾಡೋಣ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಮೇಡಮ್. ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀವಿ. ಮಾತಾಡಿ, ಡಾಕ್ಟರ್ ಇಲ್ಲೇ ಇದ್ದಾರೆ, ಡಾಕ್ಟರ್ ಆಶಾರಾಣಿ ಅವರು, ಖಂಡಿತ ಮಾತಾಡಿ. ಹಲೋ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ಈಗ ನೀವು ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ ಮೂಳೆಗಳ ಸಮಸ್ಯೆ ಬಗ್ಗೆ, ನೀವು ಏನೇನ್ ಹೇಳಿದ್ರಿ ಸಮಸ್ಯೆ ಎಲ್ಲ, ನಮ್ಮ ತಾಯಿಯವರಿಗೂ ಇದೇ ತರ ಆಗ್ತಾ ಇತ್ತು. ಅಂದ್ರೆ ಈಗ ಆಕ್ಚುಲಿ ದಪ್ಪ ಆಗದು ಕಾಲು, ನೀವು ಹೇಳಿದ್ರಲ್ಲ, ಮತ್ತೆ ಕೆಳಗಡೆ ಕುತ್ಕೊಂಡ್ರೆ ಹೆದ್ದೇಳ ಕಷ್ಟ ಆಗದು, ಜಾಸ್ತಿ ದೂರ ಇದ್ದಾಗ ನೋಡಿ ನಡ್ಕೊಂಡು ಹೋಗಕ್ಕೆ ಅವರಿಗೆ ಬಹಳ ನಡಿಲಕ್ ಆಗಲ್ಲ, ಸುಸ್ತಾ ಬಿಡ್ತಾರೆ, ಅಲ್ಲೇ ಸ್ವಲ್ಪ ಕುತ್ಕೋಬೇಕು ಅನ್ಸದು ಅವರಿಗೆ, ಅದೇ ತರ ಆಗ್ತಾ ಇರುತ್ತೆ ಮೇಡಮ್. ನೀವು ಇವಾಗ ಹೇಳಿದ್ರಲ್ಲ, ಅವರಿಗೆ ಇದು ವಯಸ್ಸು ಬಂದ್ರೆ 52 ವರ್ಷ ಆಗಿದೆ, ಮೂಳೆ ಎಲ್ಲ ಸವಿದಿದೆ ಅಂತ ಹೇಳ್ತಿದ್ರು ಮೇಡಮ್ ಡಾಕ್ಟರ್ಸ್ ಎಲ್ಲ.
ಓಕೆ. ಬಟ್ ಆ ಕಡೆ ಎಲ್ಲ ನಾವೆಲ್ಲ ತೋರಿಸಿದ್ರು ಅದೇ ತರನೇ ರಿಪಿಟೇಷನ್ ಆಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ನಿಮ್ಮ ಕಡೆ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡ್ತೇನೆ ಮೇಡಮ್. ಒಳ್ಳೇದು. ಈಗ 52 ವಯಸ್ಸಲ್ಲಿ ಹೆಚ್ಚಾಗಿ ನಾವು ಮೂಳೆ ಸವೆತನ ಆಫ್ಟರ್ 50 ಇಯರ್ಸ್ ನ ನೋಡ್ತೇವೆ. ಹಾಗೆ ಒಂದು ಮೆನೋಪಾಸ್ ಏಜ್ ಗ್ರೂಪ್ ಅಂತ ಏನ್ ಹೇಳ್ತೀವಿ, ನಾನು ಸಾಕಷ್ಟು ಬಾರಿ ಹೇಳ್ತಾ ಬಂದೆ ಕಾರಣಗಳು ಮೂಳೆ ಸವೆತಕ್ಕಂತ ಹೇಳಿದಾಗ ಏಜ್ ಫ್ಯಾಕ್ಟರ್ ಜೊತೆಗೆ ಮೆನೋಪಾಸ್ ಪ್ರಾಬ್ಲಮ್ ಅಂತಾನು ಹೇಳ್ತೀವಿ. ಅಂದ್ರೆ ಮುಟ್ಟು ನಿಲ್ಲುವಂತ ವಯಸ್ಸು. ಈಗ ಹೆಣ್ಮಕ್ಳಲ್ಲಿ ಆಫ್ಟರ್ 40 ಇಯರ್ಸ್ 45 ಇಯರ್ಸ್ ಏನಾಗ್ತಾ ಹೋಗುತ್ತೆ, ಹಾರ್ಮೋನ್ಸ್ಗಳು ಫ್ಲಕ್ಚುಯೇಷನ್ ಆಗ್ತಾ ಹೋಗುತ್ತೆ. ಈ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಇಂದ ಏನಾಗುತ್ತೆ, ಎಸ್ಪೆಷಲಿ ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ನಮ್ಮ ಮೂಳೆಯನ್ನ ಗಟ್ಟಿ ಇಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸೊ ಈ ಮೂಳೆಗಳ ಗಟ್ಟಿ ಶಕ್ತಿಯಾಗಿರಬೇಕು ಅಂದ್ರೆ ಈ ಹಾರ್ಮೋನ್ಸ್ ಫಂಕ್ಷನ್ ಕೂಡ ಕರೆಕ್ಟ್ ಆಗಿ ದೇಹದಲ್ಲಿ ನಡಿಬೇಕು. ಈಗ ಏಜ್ ಆಗ್ತಾ ಆಗ್ತಾ ಈ ಹಾರ್ಮೋನ್ಸ್ ಪ್ರಮಾಣ ಕೂಡ ದೇಹದಲ್ಲಿ ಕಡಿಮೆ ಆಗುವಂಥದ್ದು, ಹಾಗೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುವಂಥದ್ದು, ಕ್ಯಾಲ್ಶಿಯಂ ಕೊರತೆಯಿಂದ ಕೂಡ, ವೈಟಮಿನ್ ಡಿ ಕೊರತೆಯಿಂದ ಕೂಡ ಮೂಳೆ ಸವಿಯುವಂಥದ್ದು ನಾವು ನೋಡ್ತಾನೆ ಹೋಗ್ತೀವಿ. ದೇಹದ ತೂಕ ಜಾಸ್ತಿ ಆಗೋದನ್ನ ಫಸ್ಟ್ ಅವ್ರು ಏನಾದ್ರೂ ವೇಟ್ ಜಾಸ್ತಿ ಇದ್ದಲ್ಲಿ ವೇಟ್ ನ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಖಂಡಿತ ನಿಮಗೆ ಬಂದು ಯಾವ ಒಂದು ಬ್ರಾಂಚ್ ನಿಮಗೆ ಸಮೀಪವಾಗಿದೆಯೋ ಬಂದು ಭೇಟಿಯಾಗಿ ಅದಕ್ಕೆಲ್ಲ ನಾವು ಕೂಡ ಎಕ್ಸಾಮಿನೇಷನ್ ಅನ್ನೋದಿರುತ್ತೆ ಮಾಡಿಬಿಟ್ಟು ಕೆಲವು ಎಕ್ಸಸೈಸಸ್ ಮತ್ತೆ ಮೆಡಿಕೇಶನ್ಸ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದಂಗೆ ಚಿಕಿತ್ಸೆ ಮುಖಾಂತರ ಸರಿ ಮಾಡಬಹುದು. ಕಾಲ್ ಮಾಡಿದ್ದಕ್ಕೆ ರಮೇಶ್ ಅವರಿಗೆ ಧನ್ಯವಾದಗಳು. ಓಕೆ, ಈ ಆರ್ಥರೈಟಿಸ್ ಅಂತ ಹೇಳೋದ್ರಲ್ಲಿ 100ಕ್ಕೂ ಹೆಚ್ಚು ಪ್ರಕಾರಗಳಿವೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿದೆ. ನಿಜನಾ? ಆರ್ಥರೈಟಿಸ್ ಅಂದ್ರೆ ನಮಗೆ ಗೊತ್ತಿರೋದು ಮೂಳೆ ನೋವಪ್ಪ ಅದರಿಂದ ಬಂತು, ಮೂಳೆ ವೀಕ್ ಆಯ್ತು ಅದರಿಂದ ಬಂತು, ವೃದ್ಧಾಪ್ಯ ಬಂತು ಅದರಿಂದ ಬಂತು ಅಂತ. ಇದೇನು 100 ಪ್ರಕಾರಗಳ ಆರ್ಥರೈಟಿಸ್? ಮುಖ್ಯವಾಗಿ ನಾವು ನೋಡುವಂಥದ್ದು ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು, ರುಮಟಾಯ್ಡ್ ಆರ್ಥರೈಟಿಸ್ ಇರಬಹುದು, ಸೀರೋನೆಗೆಟಿವ್ ಆರ್ಥರೈಟಿಸ್ ಇರಬಹುದು, ಸೋರಿಯಾಟಿಕ್ ಆರ್ಥರೈಟಿಸ್, ಪೋಸ್ಟ್ ವೈರಲ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್. ಈ ತರ ಒಂದೇ ಮೂಳೆಗೆ ಅಷ್ಟೇ ಅಂತಲ್ಲ, ಎಷ್ಟೋ ಆರ್ಥರೈಟಿಸ್ಗಳಲ್ಲಿ ಬೇರೆ ಕಾರಣಗಳಿಂದ ಮೂಳೆಗೆ ಎಫೆಕ್ಟ್ ಆಗಿ ಆರ್ಥರೈಟಿಸ್ ಬರ್ತಾ ಇದೆ. ಸೊ ನಮಗೆ ಆರ್ಥರೈಟಿಸ್ ಅಂದ ತಕ್ಷಣಕ್ಕೆ ನಾವು ಜಾಯಿಂಟ್ಗೆ ಎಲ್ಲ ರೀತಿಯಾದಂಥ ಪರೀಕ್ಷೆಗಳನ್ನ ಮಾಡ್ತೇವೆ. ಸೊ ಎಲ್ಲಾನು ನಾರ್ಮಲ್ ಇದೆ, ಆದರೂ ನಮ್ಮ ಕೀಲುಗಳಲ್ಲಿ ಸಂಧಿಗಳಲ್ಲಿ ನೋವಂತೂ ಕಡಿಮೆನೆ ಆಗಲಿಲ್ಲ. ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಮೇನ್ ಬರೇ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂಥದ್ದಲ್ಲ, ಬೇರೆ ಸಮಸ್ಯೆಯಿಂದ ಕೂಡ ದೇಹದಲ್ಲಿ ಆಗುವಂತ ತೊಂದರೆಗಳಿಂದ ಅಥವಾ ಕೊರತೆಯಿಂದ ಕೂಡ ಮೂಳೆಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಈ ಆರ್ಥರೈಟಿಸ್ ಅಂತ ಬಂದಾಗ ಮೂಳೆಯ ಸಾಂದ್ರತೆ ಕಡಿಮೆ ಆಗೋದು, ಮೂಳೆಯ ಶಕ್ತಿ ಕಡಿಮೆ ಆಗೋದು ಅಂತ ಹೇಳ್ತಾರೆ, ಏನು ಇದರ ಅರ್ಥ? ಸಾಂದ್ರತೆ ಕಡಿಮೆ ಆಗೋದು ಅಂದ್ರೆ ಏನು? ಬೋನ್ ಡೆನ್ಸಿಟಿ ಅಂದ್ರೆ ಏನು, ಮೂಳೆಗಳ ಸಾಂದ್ರತೆ. ಸೊ ಈ ಒಂದು ಮೂಳೆಗಳ ಶಕ್ತಿ ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಗ ಆರ್ಥರೈಟಿಸ್ಗೆ ಒಳಗಾಗ್ತಾರೆ. ಸಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಂದು ಮೂಳೆಯ ಕಾಂಪೊನೆಂಟ್ಸ್ ಅಂತ ನಾವು ಹೇಳಿದಾಗ ಬೋನ್ಸ್ಗೆ ಬರೇ ಕ್ಯಾಲ್ಶಿಯಂ ಅಂಶ ಅಂತೆ ಅಷ್ಟೇ ಅಲ್ಲ, ಸಿ ಕ್ಯಾಲ್ಶಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಈ ತರ ಮೆಗ್ನೀಷಿಯಂ ಆಗಿರ್ಬೋದು, ಸಾಕಷ್ಟು ಒಂದು ಪೌಷ್ಟಿಕಾಂಶಗಳು, ವೈಟಮಿನ್ಸ್ ಆಗಿರ್ಬೋದು, ಇದೆಲ್ಲ ಪೌಷ್ಟಿಕಾಂಶಗಳು ನಮ್ಮ ಮೂಳೆಗೆ ಬೇಕಾಗಿರುವಂಥದ್ದು. ಸೊ ನಾವು ಬರೇ ಕ್ಯಾಲ್ಶಿಯಂ ಮಾತ್ರೆ ತಗೊಂಡ್ರೆ ನಮ್ಮ ಒಂದು ಜಾಯಿಂಟ್ಸ್ ಪೇನ್ ಸರಿ ಹೋಗುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಸರಿ ಹೋಗುವಂಥದ್ದಲ್ಲ. ಬಿಕಾಸ್ ಒಂದೇ ಸಮಸ್ಯೆಯಿಂದ ಆರ್ಥರೈಟಿಸ್ ಬರ್ತಾ ಇಲ್ಲ. ಸೊ ಇದಕ್ಕೆ ಮೂಲ ಕಾರಣ ಮತ್ತು ಯಾವ ಟೈಪ್ ಆಫ್ ಆರ್ಥರೈಟಿಸ್ ಇಂದ ಅವರು ಬಳಲ್ತಾ ಇದ್ದಾರೆ ಅನ್ನೋದು ನಾವು ತಿಳ್ಕೊಂಡ್ರೆ ಬರೇ ಸಪ್ಲಿಮೆಂಟ್ಸ್ ಅಷ್ಟೇ ಅಲ್ಲದೆ ಮೂಲ ಕಾರಣಕ್ಕೆ ನಾವು ಚಿಕಿತ್ಸೆ ಕೊಟ್ಟಾಗ ಮಾತ್ರನೇ ಈ ಒಂದು ಆರ್ಥರೈಟಿಸ್ ಇಂದ ಸಂಪೂರ್ಣವಾಗಿ ಪರಿಹಾರ ಪಡ್ಕೋಬಹುದು. ಆ ಆರ್ಥರೈಟಿಸ್, ಈ ಆರ್ಥರೈಟಿಸ್ ಅಂತ ಇಷ್ಟೊಂದು ಹೆಸರುಗಳನ್ನ ಹೇಳಿದ್ರಲ್ಲ, ಇದು ಇಂಥದೇ ಆರ್ಥರೈಟಿಸ್ ಅಂತ ಒಬ್ಬ ರೋಗಿಯಲ್ಲಿ ನೀವು ಹೇಗೆ ಡಿಟೆಕ್ಟ್ ಮಾಡ್ತೀರಾ? ಯಾವುದೇ ಟೈಪ್ ಇರಬಹುದು, ಪೇಷಂಟ್ ಹೇಳುವಂಥದ್ದೇ ನೋವು ಆಗಿರ್ಬೋದು, ಅಥವಾ ಜಾಯಿಂಟ್ ಅಲ್ಲಿ ಊತ ಆಗ್ತಿರುವಂಥದ್ದು, ನಮಗೆ ಓಡಾಡೋದಕ್ಕೂ ಕಷ್ಟ ಆಗ್ತಿದೆ, ನಮ್ಮ ದಿನನಿತ್ಯ ಚಟುವಟಿಕೆ ಮಾಡ್ಕೊಳ್ಳೋದಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ. ಸೊ ಇದಕ್ಕೆ ಮೇನ್ ನಾವು ಯಾವ ರೀತಿ ಡಿಫರೆನ್ಷಿಯೇಟ್ ಮಾಡಬಹುದು ಅಥವಾ ಇದು ಇಂಥದ್ದೇ ಅನ್ನೋದು ಹೇಗೆ ಹೇಳ್ಬೋದು? ಮೊದಲೇದಾಗಿ ನಾವು ಹೇಳುವಂಥದ್ದಾದ್ರೆ ಪ್ರಾಪರ್ ಹಿಸ್ಟ್ರಿ ಪೇಷಂಟಿಂದ ತಗೊಳ್ಳುವಂಥದ್ದು. ಸಿ ಕೆಲವೊಮ್ಮೆ ಪೇಷಂಟ್ ಹೇಳೋ ಲಕ್ಷಣಗಳು ಹಾಗೆ ಹೇಗೆ ಶುರುವಾಯಿತು ಈ ಸಮಸ್ಯೆ ಅನ್ನೋದನ್ನ ನೋಡಿಕೊಂಡೇ ನಾವು ಕನ್ಫರ್ಮ್ ಮಾಡಬಹುದು. ಅಂಥದ್ರಲ್ಲೂ ಕೂಡ ಇನ್ನೂ ಕೆಲವೊಮ್ಮೆ ನಾವು ಸ್ಪಷ್ಟತೆ ಅಥವಾ ಇನ್ನೂ ನಾವು ಪ್ರಾಪರ್ ವೇಯಲ್ಲಿ ಡಯಾಗ್ನೋಸ್ ಮಾಡುವಂಥದ್ದಾದರೆ ಕೆಲವೊಮ್ಮೆ ಪರೀಕ್ಷೆಗಳು ಕೂಡ ಉಪಯುಕ್ತ ಆಗುತ್ತೆ. ಎಸ್ಪೆಷಲಿ ರಕ್ತ ಪರೀಕ್ಷೆ ಆಗಿರಬಹುದು, ಎಕ್ಸ್ರೇ, MRI ಈ ತರ ಅವಶ್ಯಕತೆ ಇದ್ದಲ್ಲಿ ಮಾತಾಗ ನಾವು ತಿಳಿಸ್ಕೊಡ್ತೀವಿ ಪೇಷಂಟ್ಸ್ಗೆ. ಬಟ್ ಮುಖ್ಯವಾಗಿ ನಮ್ಮ ಕ್ಲಿನಿಕಲ್ಲಿ ಕಂಡು ಬರುವಂಥದ್ದು ಪೇಷಂಟ್ಸ್ಗಳು ಹೆಚ್ಚಾಗಿ ಬರುವಂಥದ್ದಾದ್ರೆ ಅದು ಆಸ್ಟಿಯೋ ಆರ್ಥರೈಟಿಸ್. ಅಂದ್ರೆ ಕಾಮನ್ ಆಗಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೇಗೆ ಡಯಾಬಿಟಿಸ್
ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ರು ಇಬ್ರು ಆದ್ರೂ ಇದ್ದೇ ಇರುವಂತದ್ ನಾವು ನೋಡ್ತಾ ಇದ್ದೀವೋ, ಹಾಗೆ ಈ ಆಸ್ಟಿಯೋಆರ್ಥ್ರೈಟಿಸ್ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಯಸ್ಸಾಗ್ತಾ ಇರೋರು ಇದ್ದೇ ಇರ್ತಾರೆ. ಹಾಗೆ ಈ ಆರ್ಥ್ರೈಟಿಸ್ ಪೇಷಂಟ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಂಡು ಬರುವಂಥದ್ದು. ಬಿಕಾಸ್ ಏಜ್ ಆಗ್ತಾ ನಮ್ಮ ಒಂದು ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೇವೆ. ಹಾಗೆ ಒಂದು ಮೂಳೆಗಳ ಶಕ್ತಿ ಅಥವಾ ಆ ಮೂಳೆಗಳ ಡೆನ್ಸಿಟಿ ಕಡಿಮೆ ಆಗ್ತಾ ಆಗ್ತಾ ಮೂಳೆಗಳ ಸವಿತಕ್ಕೆ ಉಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಡಾಕ್ಟರ್, ನೀವು ಹೇಳಿದ್ರಿ ವೃದ್ಧಾಪ್ಯದಲ್ಲಿ ಮೂಳೆಗಳ ಸವೆತ ಆಗುವಂಥದ್ದು ತುಂಬಾ ಸಹಜ, ಅದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರಿ. ಆದ್ರೆ ಈಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನವರಿಗೆ ಆರ್ಥರೈಟಿಸ್ ಬರ್ತಾ ಇದೆ. ಆರ್ಥರೈಟಿಸ್ ಅಂತ ಹೇಳಬೇಕೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೂಳೆ ನೋವು, ಮಸಲ್ಸ್ ನೋವು, ನೋವು ನೋವು ನೋವು, ಎಲ್ಲರಿಗೂ ನೋವು ಇದ್ದೇ ಇದೆ. ಇದು ಯಾಕೆ ಯಾಕೆ ಇನ್ನೂ ಅರ್ಲಿ ಏಜ್ ಅಲ್ಲಿ ಕಂಡು ಬರುತ್ತೆ ಅಂದ್ರೆ, ಮೇನ್ ಕೊರತೆ ಉಂಟಾಗೋದ್ರಿಂದ. ಎಸ್ಪೆಷಲಿ ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ದೇಹಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳನ್ನೇ ನಾವು ಕಡಿಮೆ ತಗೊಳ್ತಾ ಹೋಗೋದ್ರಿಂದ ಈಗ ಏನಾಗ್ತಿದೆ, ಎಲ್ಲರೂ ಬ್ಯೂಟಿ ಕಾನ್ಶಿಯಸ್ ಆಗ್ತಾ ಹೋಗ್ತಾರೆ. ಸೊ ವೇಟ್ ಆಗ್ಲಿದ್ದಂಗೆ ಜಾಸ್ತಿ ವೇಟ್ ಆಗ್ಬಾರ್ದು, ಈ ಒಂದು ಕಾನ್ಸಂಟ್ರೇಟ್ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರುವಂತ ಕ್ಯಾಲ್ಶಿಯಂ ಪದಾರ್ಥಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಎಸ್ಪೆಷಲಿ ಹಾಲು, ಮಿಲ್ಕ್ ಪ್ರಾಡಕ್ಟ್ಸ್, ಹಾಲು, ಮೊಸರು, ಇದ್ರಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಕೂಡ ನಾವು ನೋಡ್ತೇವೆ. ಸೊ ಈ ಒಂದು ಹಾಲು ಹೆಚ್ಚಾಗಿ ತಗೊಳ್ಳುವಂಥದ್ದು, ಹಾಗೆ ರಾಗಿ ಬಳಕೆ ಹೆಚ್ಚಾಗಿ ಮಾಡುವಂಥದ್ದು, ಸೊ ಈ ತರ ಒಂದು ಪೌಷ್ಟಿಕಾಂಶಗಳನ್ನ ನಾವು ಹೆಚ್ಚಾಗಿ ತಗೊಳ್ಳೋದ್ರಿಂದ ಸೊ ಡೆಫಿನೆಟ್ಲಿ ಈ ರಾಗಿ, ಹಾಲು, ಮೊಟ್ಟೆ, ಇದರಲ್ಲಿ ಹೆಚ್ಚಿನ ಒಂದು ಕ್ಯಾಲ್ಶಿಯಂ ಅಂಶ ಇರುತ್ತೆ. ಬಟ್ ನಾವೇನ್ ಮಾಡ್ತಾ ಇದೀವಿ ಇತ್ತೀಚೆಗೆ, ಈ ಕ್ಯಾಲ್ಶಿಯಂ ಫುಡ್ಸ್ ಇಂಟೇಕ್ ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಪೌಷ್ಟಿಕಾಂಶ ದೇಹಕ್ಕೆ ಬೇಕಾಗಿರೋದನ್ನ ಕಡಿಮೆ ಮಾಡ್ಕೊಳ್ತಾ ಇದೀವಿ. ಸೊ ಫಾಸ್ಟ್ ಫುಡ್ಸ್ಗೆ ಹೆಚ್ಚು ಮೊರೆ ಹೋಗ್ತಾ ಇದೀವಿ. ಈ ಫಾಸ್ಟ್ ಫುಡ್ಸ್ಗೆ ಹೆಚ್ಚು ತಗೊಳ್ಳೋದ್ರಿಂದ ಏನಾಗ್ತದೆ, ತುಂಬಾ ಜಂಕ್ ಫುಡ್ಸ್, ಫಾಸ್ಟ್ ಫುಡ್ಸ್ ಪ್ರಿಫರ್ ಮಾಡ್ಕೊಳ್ಳೋದ್ರಿಂದ ರುಚಿಯಾಗಿರುತ್ತೆ ಹೊರತು ಕೆಲವೊಮ್ಮೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರತಿಯೊಂದು ಪೌಷ್ಟಿಕಾಂಶ, ವೈಟಮಿನ್ಸು, ನ್ಯೂಟ್ರಿಷನ್ಸು ಎಲ್ಲನೂ ಅದರಲ್ಲಿ ದೊರಕೋದಿಲ್ಲ, ಸಿಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಬೇಗನೆ ಬರೀ ಮೂಳೆ ಸವಿತ ಒಂದೇ ಅಲ್ಲ, ಬೇರೆ ಕಾಯಿಲೆಗಳು, ಪೌಷ್ಟಿಕ ಕೊರತೆಯಿಂದ ಬರುವಂತ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಒಂದ್ ನಿಮಿಷ ಡಾಕ್ಟರ್, ಕರೆಯನ್ನ ಅಟೆಂಡ್ ಮಾಡಿದ ನಂತರ ನಾವು ಮಾತುಕತೆನ ಮುಂದುವರಿಸೋಣ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಮೇಡಮ್, ಬೀದರ್ಗಿಂದ ಮಾತಾಡ್ತಿದ್ದೀನಿ. ವಿಜಯ್ ಕುಮಾರ್ ಹೇಳಿ ಮೇಡಮ್. ಟಿವಿನಲ್ಲಿ ನೋಡ್ತಿದ್ದೀನಿ ಮೇಡಮ್ ಕಾರ್ಯಕ್ರಮ, ಸ್ವಲ್ಪ ಡಾಕ್ಟರ್ ಜೊತೆ ನಾವು ಮಾತಾಡಬೇಕಂತ ಫೋನ್ ಮಾಡಿದ್ದೆ ಮೇಡಮ್. ಖಂಡಿತ ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ, ಏನ್ ನಿಮ್ಮ ಹೆಸರು? ಮೇಡಮ್ ಹೆಸರು ವಿಜಯ್ ಕುಮಾರ್ ಅಂತ ಮೇಡಮ್. ಹೇಳಿ ಫೋನ್ ಮಾಡಿದ್ರಿ. ಹೇಳಿ ವಿಜಯ್ ಅವರು, ಏನ್ ಸಮಸ್ಯೆ ಇದೆ? ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಎಷ್ಟು ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? ಓಕೆ, ಸೊ ನಿಮ್ಮ ಒಂದು ಡ್ರೈವಿಂಗ್ ಫೀಲ್ಡ್ ಇಂದ ಕೂಡ ನಿಮ್ಮ ಕಾಯಿಲೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ತುಂಬಾ ಗಂಟೆಗಳ ಕಾಲ ಕುತ್ಕೊಂಡು ಡ್ರೈವಿಂಗ್ ಮಾಡ್ತಾನೆ ಇರ್ತೀರಂದಾಗ ನಿಮ್ಮ ಸೊಂಟದ ಮೇಲೆ ಒತ್ತಡ, ಪ್ರೆಷರ್ ಬೀಳುತ್ತೆ. ಸೊಂಟದ ಮೂಳೆಗಳಿಗೆ ಒತ್ತಡ, ಪ್ರೆಷರ್ ಬಿದ್ದಾಗ ಆ ಮೂಳೆಗಳ ಡಿಸ್ಕ್ ಮೇಲೆ ಪ್ರೆಷರ್ ಬಿದ್ದಾಗ ಆ ಡಿಸ್ಕ್ ಊತಕ್ಕೆ ಗುರಿ ಆಗಬಹುದು, ಅಥವಾ ಆ ಮೂಳೆಗಳ ಸಾಂದ್ರತೆ ಕಳ್ಕೊಂಡು, ಮೂಳೆಗಳ ಶಕ್ತಿ ಕಳ್ಕೊಂಡು ಮೂಳೆ ಸವತಕ್ಕುಂಟಾಗಬಹುದು. ಈ ಡಿಸ್ಕ್ ಏನಾದರೂ ವೀಕ್ ಆಗಿದೆ ಅಂತಂದ್ರೆ ಇದರಿಂದ ನಿಮಗೆ ಕುತ್ಕೊಳ್ಳೋಕೆ ತುಂಬಾ ಪೇನ್ ಆಗುತ್ತೆ, ಜಾಸ್ತಿ ಕೂಡಕ್ಕಾಗೋದಿಲ್ಲ, ಜಾಸ್ತಿ ಬಗ್ಗಕ್ಕಾಗೋದಿಲ್ಲ, ಜಾಸ್ತಿ ನಿಲ್ಲಕ್ಕಾಗೋದಿಲ್ಲ. ಈಗ ಮುಂಚೆ ತರ ಗಾಡಿಸಿ ಗಾಡಿ ಓಡಿಸೋದಕ್ಕೂ ಕಷ್ಟ ಆಗುತ್ತೆ, ಒಂದ್ ಸ್ವಲ್ಪ ಹೊತ್ತು ಗಾಡಿ ಓಡಿಸಿದ್ರು ರೆಸ್ಟ್ ತಗೋಬೇಕನ್ಸುತ್ತೆ ಮೇಡಮ್, ನಮ್ಗೆ ಮುಂಚೆ ಅಷ್ಟು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ನಿಮ್ಮ ಒಂದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡುವಂತದಲ್ಲ. ಕಾಮನ್ ಆಗಿ ಕೆಲವು ನಾವು ಹೇಳುವಂತದಾದ್ರೆ ಬ್ಯಾಕ್ ಪೇನ್ ಇರುವಂತವ್ರಿಗೆ ಕೆಲವು ಸಜೆಷನ್ಸ್ ಏನ್ ಹೇಳ್ತೀವಿ ಅಂದ್ರೆ, ಆದಷ್ಟು ಜಾಸ್ತಿ ಭಾರವನ್ನು ಎತ್ತಬಾರ್ದು, ಮತ್ತೆ ನೀವು ಡೈಲಿ ಆಕ್ಟಿವಿಟೀಸ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಮಾಡುವಂಥದ್ದು ತುಂಬನೇ ಒಳ್ಳೇದು. ವಾಕಿಂಗ್ ಮಾಡೋದು, ಕೆಲವು ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಮಸಲ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ, ಜೊತೆಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೇವೆ. ಜೊತೆಗೆ ನೀವು ಕುತ್ಕೊಂಡು ಕಂಟಿನ್ಯೂಸ್ಲಿ ಅಟ್ ಸ್ಟ್ರೆಚ್ ಮೋರ್ ದೆನ್ 3 hours, 4 hours, 2 hours ಡ್ರೈವಿಂಗ್ ಮಾಡೋದು ಒಳ್ಳೇದಲ್ಲ. ಸೊ ಅಟ್ ಲೀಸ್ಟ್ ಎವ್ರಿ ಒಂದು 15 minutes, ಹಾಫ್ ಆನ್ ಅವರ್ಗೆ ನೀವು ಸ್ವಲ್ಪ ಪೊಸಿಷನ್ಸ್ ಚೇಂಜ್ ಮಾಡ್ಕೊಳ್ಳೋದು, ಒಂದು 5-10 minutes ರೆಸ್ಟ್ ತಗೊಳ್ಳೋದು, ಮತ್ತೆ ತಿರ್ಗಾ ನಿಮ್ಮ ಕೆಲಸನ ನಡೆಸ್ಕೊಳ್ಳುವಂಥದ್ದು. ಈ ತರ ಮಾಡಿಕೊಂಡು, ಪ್ರತಿನಿತ್ಯ ಎಕ್ಸಸೈಸು ಮಾಡಿಕೊಂಡು, ಅಲ್ಲಿಗೂ ನಿಮ್ಮ ಒಂದು ಸಮಸ್ಯೆ ಹೆಚ್ಚಾಗ್ತಾನೆ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಮೂಳೆ ಡಿಸ್ಕ್ಗೆ ಎಫೆಕ್ಟ್ ಆಗಿದೆ ಅಂದ್ರೆ ನರಕ್ಕೆ ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ. ನರಕ್ಕೆ ಒತ್ತಡ ಬಿದ್ದಲ್ಲಿ ಕಾಲಲ್ಲೆಲ್ಲ ಸೆಳೆತ ಬರೋದು, ಎಳೆತಾ ಬರೋದು, ಜೋಮ್ ಬರೋದು, ಏನೂ ಆಕ್ಟಿವಿಟೀಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್ ಅನ್ನೋದು. ಈ ತರ ಜಾಸ್ತಿ ಆಗ್ತಾ ಆಗ್ತಾ ಸೊಂಟದಿಂದ ಕತ್ತಿಗೂ ಕೂಡ ನೋವು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಸೊಂಟದಿಂದ ಕತ್ತಿಗೂ ನೋವು ಜಾಸ್ತಿ ಆಯ್ತು ಅಂದಾಗ, ನಂತರ ನೀವು ಕೆಲಸ ಮಾಡೋದಕ್ಕೂ ಕಷ್ಟ ಆಯ್ತು ಅಂದಾಗ, ಈಗ ಕೆಲಸ ಬಿಡೋದಕ್ಕಂತೂ ಆಗೋದಿಲ್ಲ ಅಲ್ವಾ,
ಯಾಕಂದ್ರೆ ಈಗ ಡ್ರೈವಿಂಗ್ ಮಾಡ್ಕೊಂತಾ ಬಂದಿದ್ರೆ ತುಂಬಾ ಹೌದು ಕೆಲಸ ಬಿಡೋದಕ್ಕೂ ಆಗೋದಿಲ್ಲ, ಬಟ್ ಅಟ್ ಲೀಸ್ಟ್ ಪ್ರಾಬ್ಲಮ್ನ ಹೆಚ್ಚಿಸ್ಕೊಳ್ಳಿದ್ದಂಗೆ ಅರ್ಲಿಯಾಗಿ ನೀವು ಇಲ್ಲಿ ಬಂದು ಟ್ರೀಟ್ಮೆಂಟ್ನ ಪಡ್ಕೊಂಡ್ರೆ ನೀವು ಕೆಲಸನೂ ಮಾಡ್ಬೋದು. ನಾವು ಯಾವುದೇ ರೀತಿ ಕೆಲಸನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ನಿಲ್ಲಿಸ್ಬೇಕು ಅಂತ ಹೇಳೋದಿಲ್ಲ. ಸೊ ಬಟ್ ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಮತ್ತಷ್ಟು ನಿಮ್ಮ ಸಮಸ್ಯೆನೇ ಬೆಳೆಯುವಂಥದ್ದು, ಡಿಸ್ಕಿಗೆ ನರಕ್ಕೆ ಎಫೆಕ್ಟ್ ಆಗುವಂಥದ್ದನ್ನು ನೀವು ತಡೆಗೆಟ್ಕೊಂಡ್ರೆ ಈವನ್ ನಿಮ್ಮ ಒಂದು ಕೆಲಸ ಕೂಡ ನೀವು ಸಲಹಿಸುವಂಗೆ ಮುಂದೆ ನಡ್ಸ್ಕೊಂಡು ಹೋಗ್ಬೋದು. ಯಾವುದೇ ಒಂದು ದುಷ್ಪರಿಣಾಮಗಳು ಕಾಂಪ್ಲಿಕೇಶನ್ಸು ಸೈಡ್ ಎಫೆಕ್ಟ್ಸ್ ಇಲ್ಲದಂಗೆ ನಮ್ಮ ವೈದ್ಯ ಶಾಲೆಯಲ್ಲಿ ಒಂದು ಪರಿಹಾರ ಅನ್ನೋದು ಸಿಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಪೇಷಂಟ್ಸ್ ಇದನ್ನು ಉಪಯೋಗ ಪಡ್ಕೊಂಡಿದ್ದಾರೆ. ನೀವು ಕೂಡ ಬಂದು ಭೇಟಿಯಾಗಿ ಇದಕ್ಕೆ ಪರಿಹಾರ ಅನ್ನೋದು ಪಡ್ಕೋಬಹುದು. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ. ನಮ್ಮ ಮನೆಗೆ ಒಬ್ಳು ಕೆಲಸದೊಳು ಬರ್ತಾ ಇದ್ಲು, ಜೊತೆಯಲ್ಲಿ ತನ್ನ ಮಗುವನ್ನು ಕರ್ಕೊಂಡು ಬರ್ತಾ ಇದ್ಲು. 3-4 ವರ್ಷದ ಮಗು ಇರಬಹುದು. ಕೈ ಕಾಲುಗಳೆಲ್ಲ ಒಂಥರ ಸೊಟ್ಟು ಸೊಟ್ಟ ಇತ್ತು, ಬೆರಳು ಕೂಡ ಸೊಟ್ಟು ಸೊಟ್ಟಗಿತ್ತು. ಆಮೇಲೆ ಏನನ್ನು ಹಿಡಿದು ಎತ್ತಕ್ಕಾಗ್ತಿರ್ಲಿಲ್ಲ. ಏನು ಬೇಡ, ಒಂದು ಬಾಳೆಹಣ್ಣನ್ನು ಸುಲಿದು ಕೊಟ್ಟರೆ ಅದನ್ನು ಹಿಡ್ಕೊಂಡು ಕೂಡ ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಮಗುಗೆ. ಎಸ್, ಈಗ ನಾವು ನೋಡುವಂಥದ್ದು ರುಮಟೈಡ್ ಆರ್ಥ್ರೈಟಿಸ್ ಆಗಿರಬಹುದು, ಜುವೆನೈಲ್ ಆರ್ಥ್ರೈಟಿಸ್ ಆಗಿರ್ಬೋದು. ಎಸ್ಪೆಷಲಿ ಈ ಒಂದು ಆರ್ಥ್ರೈಟಿಸ್ಗಳಲ್ಲಿ ಏನಾಗುತ್ತೆ ಅಂದರೆ ಈ ನಮ್ಮ ಕೈ ಮೂಳೆಗಳ ಆಕಾರ ಆಗಿರ್ಬೋದು, ಕಾಲಿನ ಮೂಳೆಗಳ ಆಕಾರ ಆಗಿರ್ಬೋದು, ರುಮಟೈಡ್ ಆರ್ಥ್ರೈಟಿಸಿಂದ ಸಫರ್ ಪಡುವಂಥರಲ್ಲಿ ಈ ಮೂಳೆಗಳ ಆಕಾರ ಕೂಡ ಚೇಂಜಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಈ ಏನಿದು ರುಮಟೈಡ್ ಆರ್ಥ್ರೈಟಿಸ್, ಇದೊಂದು ದೀರ್ಘಕಾಲ ಇರುವಂಥ ಆರ್ಥ್ರೈಟಿಸು. ಮೇನ್ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮನ್ನು ಕಾಪಾಡಬೇಕೇ ಹೊರತು, ಬಟ್ ಯಾವಾಗ ಅದೇ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ತದ್ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಸಮಯದಲ್ಲಿ ನಮ್ಮ ಜಾಯಿಂಟ್ಸ್ಗೆ ಎಫೆಕ್ಟ್ ಮಾಡಬಹುದು, ಜಾಯಿಂಟ್ ಲೈನಿಂಗಿಗೆ ಮತ್ತು ಟಿಶ್ಯೂಸ್ಗೆ ಎಫೆಕ್ಟ್ ಮಾಡಿ ಡ್ಯಾಮೇಜ್ ಮಾಡ್ತಾ ಹೋಗ್ಬೋದು. ಇದರಿಂದ ಆ ಮೂಳೆಗಳ ನೋವಾಗಿರ್ಬೋದು, ಕೈ ಬೆರಳುಗಳು ಮರ್ಚಕ್ಕಾಗೋದಿಲ್ಲ, ಆ ಮೂಳೆಗಳ ಶಕ್ತಿ ಕಳ್ಕೊಳ್ಳುವಂಥದ್ದಾಗಿರ್ಬಹುದು, ಯಾವುದೇ ಒಂದು ಗ್ಲಾಸ್ ಎತ್ತಷ್ಟು ಶಕ್ತಿ ಕೂಡ ಇರೋದಿಲ್ಲ, ಅವರ ಒಂದು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇರೋದಿಲ್ಲ. ಇದು ಒಂದು ಮಲ್ಟಿಪಲ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂಥದ್ದು, ಬರೀ ಕೈ ಬೆರಳೆ ಅಂತಲ್ಲ. ಕೆಲವರಿಗೆ ಕಂಡು ಬರೋದು ಕೈ ಬೆರಳಲ್ಲಿರ್ಬೋದು, ಕಾಲು ಬೆರಳಲ್ಲಿರ್ಬೋದು, ಹಾಗೆ ದೇಹದಲ್ಲಿ ಹಲವಾರು ಜಾಯಿಂಟ್ಸು, ಕತ್ತು, ಭುಜ, ಸೊಂಟ, ಮೊಣಕಾಲು ಅಥವಾ ಮೊಣಕೈ, ರಿಸ್ಟ್ ಜಾಯಿಂಟು, ಈ ಥರ ಹಲವಾರು ಭಾಗ ಜಾಯಿಂಟ್ಸ್ಗಳಿಗೆ ಎಫೆಕ್ಟ್ ಆಗಿ ಆ ಜಾಯಿಂಟಲ್ಲಿ ಪೇನ್ ಆಗಿ ಊತಾಗಿ ಮರ್ಚಕ್ಕಾಗಲ್ಲ, ರೆಡ್ ಆಗಿಬಿಡುತ್ತೆ ಆ ಜಾಯಿಂಟು, ಮತ್ತು ಬಿಸಿ ಇರುತ್ತೆ ಮುಟ್ಟಿದಾಗ. ಬೆಳಗಿನ ಜಾವ ಎದ್ರೆ ನಮಗೆ ಈ ಪೇನ್ನಿಂದ ಎದ್ದೊಳೋದಕ್ಕೂ ಆಗೋದಿಲ್ಲ. ಸೊ ಈ ರಕ್ತ ಪರೀಕ್ಷೆಗಳಂತ ಬಂದಾಗ ಆರ್ ಎ ಫ್ಯಾಕ್ಟರಲ್ಲಿ ಪಾಸಿಟಿವ್ ಇರುವಂಥದ್ದು ರುಮಟೈಡ್ ಆರ್ಥ್ರೈಟಿಸ್ ಪೇಷಂಟ್ಸ್ಗೆ ಈವನ್ ಆರ್ ಎ ಫ್ಯಾಕ್ಟರ್ ಪಾಸಿಟಿವ್ ಆಗಿ ನಾವು ನೋಡುವಂಥದ್ದು. ಸೊ ಇದನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನೂ ಕೆಲವು ಆರ್ಥ್ರೈಟಿಸ್ ಪ್ರೊಫೈಲ್ ಅನ್ನೋ ಪರೀಕ್ಷೆಗಳು ಕೂಡ ಇರುತ್ತೆ, ಅದು ಕೂಡ ಇದ್ರ ಜೊತೆಗೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಈ ಥರ ಹಲವಾರು ವಿಧಗಳಾಗಿ ನಾವು ನೋಡೋದ್ರಿಂದ ಈ ಆಸ್ಟಿಯೋಆರ್ಥ್ರೈಟಿಸ್ ಇರಬಹುದು, ರುಮಟೈಡ್ ಆರ್ಥ್ರೈಟಿಸ್ ಇರಬಹುದು, ಗೌಟಿ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತೀವಿ, ಇದು ಕೂಡ ಒಂದು ಸಂಧಿವಾತದಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಆರ್ಥ್ರೈಟಿಸ್. ಸೊ ಈ ಗೌಟಿ ಆರ್ಥ್ರೈಟಿಸ್ ಸಾಮಾನ್ಯವಾಗಿ ನಾವು ನೋಡುವಂಥದ್ದಾದರೆ ಹೆಚ್ಚಾಗಿ ಪುರುಷರಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಬಿಕಾಸ್ ಈ ಮೇಲಲ್ಲಿ ಮಿಡ್ಲ್ ಏಜ್ ಗ್ರೂಪಲ್ಲಿ ಕೂಡ ನಾವು ಜಾಸ್ತಿ ನೋಡ್ತೇವೆ. ಅವರ ಒಂದು ಲೈಫ್ ಸ್ಟೈಲ್ ಒಂದು ಕಾರಣ ಆಗಬಹುದು, ಎಸ್ಪೆಷಲಿ ಆಲ್ಕೋಹಾಲ್ ಮದ್ಯಪಾನ ತುಂಬ ಹೆಚ್ಚು ತಗೊಳ್ಳೋಂಥವರಲ್ಲಿ ನಾವು ಇದನ್ನು ಕಂಡು ಬರುವಂಥ ಚಾನ್ಸಸ್ ಇರುತ್ತೆ. ಸ್ಮೋಕ್ ಮಾಡೋರಂಥರಲ್ಲಿ ಕೂಡ ಇರಬಹುದು, ಹಾಗೆ ಹೆವಿ ರೆಡ್ ಮೀಟ್ ತಗೊಳ್ಳೋಂಥದ್ದು. ಸೊ ಮತ್ತು ಕಾರ್ಬನೇಟೆಡ್ ಡ್ರಿಂಕ್ಸ್, ಏರಿಯೇಟೆಡ್ ಡ್ರಿಂಕ್ಸ್ ಹೆಚ್ಚಾಗಿ ತಗೊಳ್ಳೋಂಥದ್ದು, ಹೈ ಪ್ರೋಟೀನ್ ಫುಡ್ಸ್ ಹೆಚ್ಚಾಗಿ ಬಳಕೆ ಮಾಡುವಂಥದ್ದು. ಸೊ ಕೆಲವೊಮ್ಮೆ ಈ ಒಂದು ಸಮಸ್ಯೆಯಿಂದ ಏನಾಗುತ್ತೆ, ಈ ಗೌಟಿ ಆರ್ಥ್ರೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಈ ಗೌಟಿ ಆರ್ಥ್ರೈಟಿಸಲ್ಲಿ ಅಂತಂದರೆ, ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ನಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಅಂಶ ಇರುತ್ತೆ. ಸೊ ಆ ಯೂರಿಕ್ ಆಸಿಡ್ ಅಂಶ ನಮ್ಮ ಒಂದು ಎಕ್ಸ್ಕ್ರೀಷನ್ ಆಗಬೇಕು, ನಮ್ಮ ದೇಹದಲ್ಲಿ ಎಷ್ಟು ಅದರ ಅವಶ್ಯಕತೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿರಬೇಕು. ಯಾವಾಗ ಅದರ ಪ್ರಮಾಣ ಅಧಿಕವಾಗಿ ಆಗುತ್ತೆ ನಮ್ಮ ರಕ್ತದಲ್ಲಿ, ಸೊ ಆ ರಕ್ತ ಸಂಚಾರ ಮುಖಾಂತರ ಆ ಒಂದು ಯೂರಿಕ್ ಆಸಿಡ್ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರಿಕೊಂಡಾಗ ಆ ಒಂದು ಕಲ್ಲುಗಳಾಗಿ ಫಾರ್ಮ್ ಆಗುತ್ತೆ, ಇದನ್ನು ನಾವು ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಅಂತ ಕರೀತೇವೆ. ಸೊ ಯಾವಾಗ ಈ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ನಮ್ಮ ಜಾಯಿಂಟ್ಸ್ಗಳಲ್ಲಿ ಸೇರ್ಕೊಳ್ತಾ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಪೇನ್ ವಿಪರೀತ ಆಗ್ತಾ ಹೋಗುವಂಥದ್ದು, ಎಸ್ಪೆಷಲಿ ನಾವು ಈ ಒಂದು ಗೌಟ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುವಂಥದ್ದು ನಮ್ಮ ಕಾಲಿನ ಹೆಬ್ಬಟ್ಟಲ್ಲಿ. ಕೆಲವರಲ್ಲಿ ನೋಡಿರ್ಬೋದು ಕಾಲಿನ ಹೆಬ್ಬಟ್ಟಲ್ಲಿ ಊತ ಆಗಿ ರೆಡ್ ಆಗಿ ಮೂಮೆಂಟ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಬಿಸಿ ಆಗುತ್ತೆ, ಉರಿ ಆಗುತ್ತೆ ನಮಗೆ, ಈವನ್ ನೈಟ್ ಮಲ್ಕೊಂಡ್ರು ಬೆಡ್ಶೀಟ್ ಹಾಕಿದ್ರೂ ಆಗೋದಿಲ್ಲ, ಹೆಜ್ಜೆ ಎತ್ತಿಡೋಕ್ಕೂ ಆಗೋದಿಲ್ಲ, ತುಂಬ ಚುಚ್ಚೋ ಥರ ಪೇನ್ ಇರುತ್ತೆ. ಸೊ ಅಲ್ಲಷ್ಟೇ ಅಲ್ಲದೆ ಕೆಲವರಿಗೆ ಬೇರೆ ಬೇರೆ ಭಾಗಕ್ಕೂ ಕೂಡ ಈ ಒಂದು ಗೌಟಿ ಆರ್ಥ್ರೈಟಿಸಿಂದ ಈ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆದಾಗ ಬೇರೆ ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಒನ್ ಮೋರ್ ಕಾಲ್ ಶಾಲ್ ವಿ ಟೇಕ್? ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಅಂತ ಮೇಡಮ್ ಮಾತಾಡ್ತಾ ಇರೋದು.
ಬೆಳಗಾವಿಯಿಂದ ಮಾತಾಡ್ತಾ ಇರೋದು. ಅದೇ ಇವಾಗ ಟಿವಿಲಿ ಕಾರ್ಯಕ್ರಮ ತೋರಿಸ್ತಾ ಇದ್ರಲ್ಲ ಮೇಡಮ್, ಅದೇ ರೀತಿ ನನಗೂ ಕೂಡ ಸಂಜೆ ಅಂದ್ರೆ ಜಾಯಿಂಟ್ ಪೇನ್ ಸಮಸ್ಯೆ ಇತ್ತು, ಹಾಗಾಗಿ ಡಾಕ್ಟರ್ ಜೊತೆ ಮಾತಾಡೋಣ ಅಂತ ನಾನು ಕರೆ ಮಾಡಿದೆ ಮೇಡಮ್. ಖಂಡಿತ ಮಾತಾಡಿ, ಇದು ನಿಮಗೋಸ್ಕರನೇ ಇರುವಂತಹ ವೇದಿಕೆ, ನಿಮಗೋಸ್ಕರನೇ ರೂಪಿಸಿರುವಂತಹ ಕಾರ್ಯಕ್ರಮ, ಖಂಡಿತ ಡಾಕ್ಟರ್ ಹತ್ರ ಮಾತಾಡಿ. ಓಕೆ ಮೇಡಮ್, ಬರಿ. ಹಲೋ ಮೇಡಮ್ ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಅಂತ ಮೇಡಮ್, ಬೆಳಗಾವಿಯಿಂದ ಮಾತಾಡ್ತಾ ಇರೋದು. ಹೇಳಿ ಮಾ ಅಶ್ವಿನಿ ಅವರೇ, ಏನ್ ಸಮಸ್ಯೆ ಇದೆ? ಅದೇ ಮೇಡಮ್, ಇವಾಗ ಟಿವಿ ತೋರಿಸ್ತಾ ಇದ್ರಲ್ಲ ಮೇಡಮ್ ಮೂಳೆಗಳ ಸಮಸ್ಯೆ, ನನಗೆ ಇವಾಗ 38-39 ಇರ್ಬೋದು ಮೇಡಮ್ ವಯಸ್ಸು. ಓಕೆ, ಬಟ್ ನನಗೆ 5 ವರ್ಷದಿಂದ ಮೇಡಮ್ ಜಾಯಿಂಟ್ ಪೇನ್, ಅಂದ್ರೆ ಇವಾಗ ಮುಂಜಾನೆ ಎದ್ದ ಕೂಡಲೇ ಕೈ ಮುಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕೈಗಳೆಲ್ಲ ಅಂದ್ರೆ ಊಟ ಕಾಣಿಸ್ಕೊಳ್ಳೋದು, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಮೇಡಮ್. ನಾನು ಸಾಕಷ್ಟು ಕಡೆ ತೋರ್ತೀನಿ ಮೇಡಮ್, ಗುಳಿಗೆ ಕೊಡ್ತಾರೆ, ಅದು ತಗೊಂಡಾಗ ಒಂದ್ 2 ದಿನ ಚೆನ್ನಾಗಿರ್ತೀನಿ ಮೇಡಮ್, ಆರಾಮಿರ್ತೀನಿ, ಮತ್ತೆ ಅದು ಮುಗಿದ ಮೇಲೆ ಏನಾಗುತ್ತೆ ಮತ್ತೆ ಇದೇ ರೀತಿ ಸಮಸ್ಯೆ ಆಗುತ್ತೆ. ಮತ್ತೆ ಇವಾಗ ಇತ್ತೀಚೆಗೆ ಏನಂದ್ರೆ ಕೂಡ್ಬೇಕಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ, ಎದ್ದೇಳಿಕ್ ಆಗೋದಿಲ್ಲ ಮೇಡಮ್, ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಓಕೆ ಮಾ, 38-39 ವರ್ಷ ಅಂದ್ರೆ ತುಂಬಾ ಚಿಕ್ಕ ವಯಸ್ಸು ಅಂತಾನೆ ಹೇಳೋದು, ಬಟ್ ಅದರಲ್ಲಿ ಈಗ ನಿಮಗೆ ಕೈಯಲ್ಲಿ ನೋವು, ಕಾಲಲ್ಲಿ ನೋವು, ಬರೀ ಒಂದೇ ಜಾಯಿಂಟ್ಸ್ ಅಲ್ಲಿ ನೋವು ಕಾಣಿಸ್ಕೊಳ್ತಿದ್ಯಾ, ಕೈ ಕಾಲಲ್ಲಿ ಬೇರೆ ಜಾಯಿಂಟ್ಗೂ ಏನಾದ್ರೂ ನಿಮಗೆ ನೋವುಗಳು ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ? ಏನಾದ್ರೂ ಸೊಂಟ, ಕತ್ತು, ಮೊಣಕೈ ಈ ತರ ಕೂಡ ಕಾಣಿಸ್ಕೊಳ್ತಾ ಇದೆಯಾ? ಹೌದು ಮೇಡಮ್, ಮೊಣಕೈ ಹತ್ರ ನೋವು ಇದು ಆಗ್ತಾ ಇದೆ, ಮತ್ತೆ ಬೆರಳುಗಳ ಮಧ್ಯೆ ಮೇಡಮ್ ಒಂದ್ ತರ ಸೀಳಿರೋ ತರ ಆಗ್ತಾ ಇದೆ, ಅಂದ್ರೆ ನನಗೆ 10 ವರ್ಷದಿಂದ ಸ್ವಲ್ಪ ಸ್ಕಿನ್ ಸಮಸ್ಯೆ ಬಂದಿತ್ತು ಮೇಡಮ್. ಓಕೆ, ಏನು ಸಮಸ್ಯೆ ಇದು, ಏನ್ ಚರ್ಮದ ಕಾಯಿಲೆ ಅಂತ ತಿಳಿಸ್ಕೊಟ್ಟಿದ್ರು ನಿಮ್ಗೆ ಡಾಕ್ಟರ್? ಮೇಡಮ್ ಅವರು ಏನೋ ಒಂದ್ ಮಲಾಮ್ ಕೊಟ್ಟಿದ್ರು ಮೇಡಮ್ ಅಷ್ಟೇ, ಹಚ್ಕೊಂಡಿರೋದು, ಬಟ್ ಅದು ಏನು ಅಂತ ನನಗೂ ಗೊತ್ತಿಲ್ಲ ಮೇಡಮ್. ಓಕೆ, ಬರೀ ಈಗ ಯಾಕಂದ್ರೆ ಈಗ ಕೈಯಲ್ಲಿ ಅಂಗೈಯಲ್ಲಿ ಅಷ್ಟೇ ಇದೆಯಾ ಅಥವಾ ಅಂಗಾಲಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆಯಾ? ಅಂಗಲ್ ಹತ್ರ ಮೇಡಮ್, ಉಗುರ್ ಹತ್ರ ಈ ತರ ಸೀರ ತರ ಕಾಣಿಸ್ಕೊಳ್ತಾ ಇದೆ ಮೇಡಮ್. ಅವಾಗ ಅದು ಹಚ್ಕೊಂಡ ಮಲಾಮ್ ಕೊಟ್ಟಿದ್ರು ಮೇಡಮ್, ಹಚ್ಕೊಂಡ್ರೆ ಅದು ಕಡಿಮೆ ಆಗ್ತಿತ್ತು, ಮತ್ತೆ ಏನಾಗುತ್ತೆ ಸಮಸ್ಯೆ ಅದು ರಿಪೀಟ್ ಆಗುತ್ತೆ ಮೇಡಮ್. ಓಕೆ ಮಾ, ನೋಡಿ ಏನಾಗುತ್ತೆ ಅಂದ್ರೆ ಈ ಒಂದು ಆರ್ಥರೈಟಿಸ್ ಪೇಷಂಟ್ಸ್ ಅಲ್ಲಿ ಈ ಒಂದು ಸ್ಕಿನ್ ಪ್ರಾಬ್ಲಮ್ ಕೂಡ ನಿಮ್ಗೆ ಕಾಣ್ತಾ ಇದೆ, ಜೊತೆಗೆ ಆರ್ಥರೈಟಿಸ್ ಬರ್ತಾ ಇದೆ ಅಂದ್ರೆ ಈಗ ಏನ್ ಸ್ಕಿನ್ ಪ್ರಾಬ್ಲಮ್ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ ಈಗ ನಿಮ್ಗೆ ಶೀಲ್ದಂಗ್ ಆಗ್ತಾ ಇದೆ ಅಂತಂದ್ರೆ, ಸೊ ಕ್ರ್ಯಾಕ್ಸ್ ಗಳು ಆಗ್ತಾ ಇದೆ, ಡ್ರೈ ಆಗ್ತಾ ಇದೆ ಅಂದ್ರೆ ಮೇ ಬಿ ಇದು ಏನಾದ್ರೂ ಸೋರಿಯಾಸಿಸ್ ಇತ್ತ ಅಥವಾ ಸೋರಿಯಾಸಿಸ್ ಪ್ರಾಬ್ಲಮ್ ಏನು ಅನ್ನೋದು ನಾವು ಕೂಡ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಕೂಡ ಒಮ್ಮೆ ಬಂದು ಭೇಟಿ ಆದ್ರೆ ಖಂಡಿತವಾಗ್ಲೂ ಒಳ್ಳೇದು ಮಾ. ಹಾಗೆ ಏನಾದ್ರೂ ಆರ್ಥರೈಟಿಸ್ ಪ್ರಾಬ್ಲಮ್ ಅಂತಂದ್ರೆ ಈಗ ಕೆಲವರಿಗೆ ಸೋರಿಯಾಸಿಸ್ ಇಂದ ಕೂಡ ದುಷ್ಪರಿಣಾಮ ಆಗಿ ಸೋರಿಯಾಟಿಕ್ ಆರ್ಥರೈಟಿಸ್ ಬರಬಹುದು, ಬಟ್ ಇಲ್ಲಿ ನಿಮಗೆ ಅದು ಸೋರಿಯಾಸಿಸ್ ಅಲ್ಲ ಅನ್ನೋದು ಒಂದು ಕಡ್ಡಾಯವಾಗಿ ನಾವು ಹೇಳಬೇಕು ಅಂದ್ರೆ ನಿಮ್ಮನ್ನು ಕೂಡ ನಾವು ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ. ಹಾಗೆ ಈಗ ಜಾಯಿಂಟ್ಸ್ಗೆ ನಿಮ್ಗೆ ಏನ್ ಸಂಬಂಧಪಟ್ಟಿರೋ ಹಾಗೆ ಸಂಧಿವಾತದ ಸಿಂಪ್ಟಮ್ಸ್ ಗಳು ನೀವು ಹೇಳ್ತಾ ಇದ್ದೀರಾ? ಅಂದ್ರೆ ಈಗ ಬೆಳಗಿನ ಜಾವದಲ್ಲಿ ಎದ್ದಾಗ ನಮ್ಗೆ ಕೈಕಾಲ್ ನೋವು, ಸುಸ್ತು, ಜಾಯಿಂಟ್ ಗಳೆಲ್ಲ ಪೇನು, ಊತ ಆಗೋದು, ಮರ್ಚಕ್ ಆಗೋದಿಲ್ಲ ಜಾಯಿಂಟ್, ಕುತ್ಕೊಂಡ್ರೆ ಎದ್ದೊಳಕ್ ಆಗ್ತಾ ಇಲ್ಲ, ಒಂದು ಏನೇ ಒಂದು ಜಾಯಿಂಟ್ ಅಲ್ಲಿ ಹಿಡ್ಕೊಳಕ್ ಶಕ್ತಿನೂ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇದು ಒಂದು ಸಂಧಿವಾತದ ಟೈಪ್ ಆರ್ಥರೈಟಿಸ್ ಎಮಾ. ಇದನ್ನ ನೆಗ್ಲೆಕ್ಟ್ ಮಾಡೋ ಅಂತದಲ್ಲ, ಯಾಕಂದ್ರೆ ಇನ್ನು ತುಂಬಾ ಚಿಕ್ಕ ವಯಸ್ಸಲ್ಲೇ ಇದು ಬರುವಂತ ಆರ್ಥರೈಟಿಸ್ ಗಳು, ಮೇ ಬಿ ಇಮ್ಯುನಿಟಿ ಪ್ರಮಾಣ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಎಫೆಕ್ಟ್ ಆಗಿ ಕೂಡ ಈ ಜಾಯಿಂಟ್ಸ್ ಗೆ ಎಫೆಕ್ಟ್ ಆಗಬಹುದು. ಸೊ ನೀವು ಬಂದಲ್ಲಿ ನಿಮ್ಮ ರಿಪೋರ್ಟ್ಸ್ ಏನಾದ್ರೂ ಮಾಡಿಸಿದ್ದಲ್ಲಿ ತಗೊಂಡ್ ಬಂದ್ ಭೇಟಿ ಆಗಬಹುದು. ಒಂದ್ ವೇಳೆ ನಿಮ್ಮ ಹತ್ರ ಯಾವ್ದೇ ರೀತಿ ರಿಪೋರ್ಟ್ಸ್ ಇಲ್ಲ ಅಂದ್ರೆ ನಿಮ್ಮ ಒಂದು ಡೀಟೇಲ್ಸ್ ಹಿಸ್ಟ್ರಿ ನಾವು ತಗೊಂಡು ಪುನಃ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದೆಯೋ ಇಲ್ವೋ ರಿಪೋರ್ಟ್ಸ್ ಅನ್ನೋದು ನೋಡ್ಕೊಂಡು ಬೇಕಿದ್ದಲ್ಲಿ ತಿಳಿಸ್ಕೊಡ್ತೀವಿ, ತೊಂದರೆ ಇಲ್ಲ. ಹಾಗೆ ಇದಕ್ಕೆ ಕೆಲವು ಎಕ್ಸಸೈಸಸ್ ಕೂಡ ಇರುತ್ತೆಮ್ಮ. ಸೊ ಇದು ಸಂಧಿವಾತದ ಒಂದು ಏನಾದ್ರೂ ನಿಮ್ಗೆ ರಕ್ತ ಪರೀಕ್ಷೆ ಕೆಲವೊಮ್ಮೆ ನೀಡಿರುತ್ತೆಮ್ಮ. ಈ ರಕ್ತ ಪರೀಕ್ಷೆ ಅಂದಾಗ ನಾವು ಆರ್ಥರೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ. ಆರ್ಥರೈಟಿಸ್ ಪ್ರೊಫೈಲ್ ಅಂತಂದ್ರೆ ಕೆಲವರಿಗೆ ಆರ್ ಎ ಫ್ಯಾಕ್ಟರು, CRP, ಯೂರಿಕ್ ಆಸಿಡು, ASLO ಅಂತ ಹೇಳ್ತೀವಿ, ಕ್ಯಾಲ್ಶಿಯಂ, ವೈಟಮಿನ್ ಡಿ, ಈ ತರ ಕೆಲವು CBC ವಿತ್ ESR ಅಂತ ಹೇಳ್ತೀವಿ, ಈ ತರ ಕೆಲವು ರಕ್ತ ಪರೀಕ್ಷೆಗಳು ಮಾಡಿಸಿದಾಗ ನಿಮ್ಮಲ್ಲಿ ಸಮಸ್ಯೆ ಬರೀ ಜಾಯಿಂಟ್ಸ್ಗೆ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿರ್ಬಹುದು. ಬಟ್ ಯಾವ ಕಾರಣಕ್ಕಾಗ್ತಾ ಇದೆ, ರಕ್ತದಲ್ಲಿ ಸಮಸ್ಯೆ ಉಂಟಾಗಿ ಅಥವಾ ಚರ್ಮದಿಂದ ಸಮಸ್ಯೆ ಉಂಟಾಗಿ ಜಾಯಿಂಟ್ಸ್ಗೆ ಆಗ್ತಾ ಇದೆಯಾ ಅನ್ನೋದಕ್ಕೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಿಮ್ಮನ್ನು ಕೂಡ ನಾವು ನೋಡ್ಬೇಕಾಗತ್ತೆ, ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ, ನಿಮ್ಮ ಇನ್ನಷ್ಟು ಡೀಟೇಲ್ ಹಿಸ್ಟ್ರಿ ತಗೋಬೇಕಾಗತ್ತೆ, ಅದಕ್ಕೆ ಏನಾದ್ರೂ ಅವಶ್ಯಕತೆ ಇದೆಯಾ ಕೆಲವು ಪರೀಕ್ಷೆಗಳು ನೋಡಿಕೊಂಡು ನಾವು ನಿಮಗೆ ಸೂಕ್ತವಾದಂತ ಪರಿಹಾರ ಕೊಡಬಹುದು. ಹಾಗೆ ಚಿಕಿತ್ಸೆ ಅನ್ನೋದು ಕೂಡ ನಮ್ಮ ವೈದ್ಯಶಾಲೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ, ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮಗೆ ಒಂದು ಕಾಯಿಲೆಗೆ ಪರಿಹಾರ ಅನ್ನೋದು ಕೂಡ ಸಿಗುತ್ತೆ, ಬಂದು ಭೇಟಿಯಾಗಿ ಅದಕ್ಕೆ ಪರಿಹಾರವನ್ನು ಪಡ್ಕೋಬಹುದು. ಥ್ಯಾಂಕ್ ಯು ಅಶ್ವಿನಿ ಫಾರ್ ಕಾಲಿಂಗ್. ಈ ಚಿಕುನ್ ಗುನ್ಯಾ ಇದು ಬಂದಾಗಂತೂ ಕೈ ಕಾಲುಗಳೆಲ್ಲ ಸೊಟ್ಟ ಸೊಟ್ಟಗಾಗೋಗಿ ಆಮೇಲೆ ಈಗ ಕೂಡ ನಮ್ಗದ್ರ ನೋವಿದೆ ಅಂತ ಹೇಳುವಂತವ್ರು 3-4 ವರ್ಷಗಳ ಮೇಲೂ ಕೂಡ ಹೇಳ್ತಾರೆ ನಮ್ಗೆ ಈಗ್ಲೂ ಆ ನೋವು ಉಳ್ಕೊಂಡಿದೆ ಕೈ ಕಾಲುಗಳಲ್ಲಿ ಅಂತ ಹೇಳಿ. ಇದು ಕೂಡ ಆರ್ಥರೈಟಿಸ್ ಏನೋ.
ಒಂದು ಭಾಗನೇನಾ? ಎಸ್, ಯಾಕೆಂದ್ರೆ ನಾವು ನೋಡಿದೀವಿ ಈಗ ಎಷ್ಟೋ ಪೇಷಂಟ್ ನಮ್ಮ ಕ್ಲಿನಿಕ್ ಅಲ್ಲಿ ಕೂಡ ಬರ್ತಾರೆ. ಸೊ ಮೇಡಮ್, ನಮಗೆ 5 ವರ್ಷದಿಂದ ನೋವಿದೆ, 3 ವರ್ಷದಿಂದ ನೋವಿದೆ, 8 ವರ್ಷದಿಂದ ನೋವಿದೆ. ಸೊ ನಮಗೆ ಅವಾಗ ಚಿಕನ್ ಗೂನ್ಯ ಶುರುವಾಗಿ ಹೋಯಿತು, ಬಟ್ ನಮಗೆ ಆ ನೋವು ಮತ್ತೆ ಮತ್ತೆ ಬಿಟ್ಟು ಬಿಟ್ಟು ಬರ್ತಾನೆ ಇದೆ. ಸೊ ಚಿಕನ್ ಗೂನ್ಯ ಕೂಡ ಇದು ಒಂದು ವೈರಲ್ ಆರ್ಥ್ರೈಟಿಸ್ ಅಂತಾನೆ ಹೇಳ್ಬೋದು. ಸೊ ಯಾವಾಗಲೇ ಆಗಲಿ ನಮ್ಮ ದೇಹಕ್ಕೆ ಒಮ್ಮೆ ವೈರಸ್ ಎಂಟರ್ ಆದಾಗ ಸೊ ಏನಾಗುತ್ತೆ, ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ಅದನ್ನು ಫೈಟ್ ಮಾಡಿ ಆಚೆ ಹಾಕಬೇಕು. ಸೊ ಬಟ್ ಕೆಲವೊಮ್ಮೆ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದ್ದಂಗೆ ಆ ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಜಾಯಿಂಟ್ಸ್ಗೆ ಪ್ರಾಬ್ಲಮ್ನ ಉಂಟು ಮಾಡುತ್ತೆ. ಸೊ ನಾವೇನು ಮಾಡಬೇಕು, ಪೌಷ್ಟಿಕಾಂಶಗಳನ್ನ ಆದಷ್ಟು ಆಹಾರದಲ್ಲಿ ಹೆಚ್ಚಾಗಿ ತಗೊಂಡಾಗ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಟ್ರೀಟ್ಮೆಂಟ್ನ ಮಾಡ್ಕೊಳ್ಬೇಕು. ಹೋಮಿಯೋಪತಿ ಹೆಲ್ಪ್ ಆಗೋದೇ ಮೇನ್ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೆ. ಹಾಗಾಗಿ ಈ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡೋದ್ರಿಂದ ರುಮಟೈಡ್ ಆರ್ಥ್ರೈಟಿಸ್ ಕೂಡ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗ್ತಾ ಇದೆ, ವೈರಲ್ ಆರ್ಥ್ರೈಟಿಸ್ಗೂ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗ್ತಿದೆ, ಸಾಕಷ್ಟು ಆರ್ಥ್ರೈಟಿಸ್ಗೆ ಕೂಡ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗ್ತಾ ಇದೆ. ಸೊ ಹೋಮಿಯೋಪತಿ ಮೆಡಿಸನ್ಸ್ ಇಂದ ಇಮ್ಯೂನ್ ಸಿಸ್ಟಮ್ನ ಡೈರೆಕ್ಟ್ಲಿ ನಾವು ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡೋದ್ರಿಂದ ಸೊ ಯಾವುದೇ ಟೈಪ್ ಆಫ್ ಆರ್ಥ್ರೈಟಿಸ್ ಇದ್ದಲ್ಲಿ ಕೂಡ ಚಿಕನ್ ಗೂನಿ ಇರಲಿ, ವೈರಲ್ ಆರ್ಥ್ರೈಟಿಸ್ ಇರಲಿ, ರುಮಟೈಡ್ ಆರ್ಥ್ರೈಟಿಸ್, ಸಂಧಿವಾತಗಳು, ಸೊ ಈ ಥರ ದೀರ್ಘಕಾಲದಿಂದ ಸಫರ್ ಪಡ್ತಾ ಇರುವಂಥ ಯಾವುದೇ ಟೈಪ್ ಆಫ್ ಆರ್ಥ್ರೈಟಿಸ್ ಇರಲಿ, ಬರೀ ನೋವನ್ನಷ್ಟೇ ಕಡಿಮೆ ಮಾಡುವಂಥದ್ದಲ್ಲ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನ ಇಂಪ್ರೂವ್ ಮಾಡುವಂಥದ್ದು, ಕ್ಯಾಲ್ಶಿಯಂ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುವಂಥದ್ದು. ಸೊ ಆ ವೈರಲ್ ಲೋಡ್ ನಮ್ಮ ರಕ್ತದಲ್ಲಿ ಕಡಿಮೆ ಮಾಡಿಕೊಂಡ್ರೆ ಆಗ ಆ ಒಂದು ನೋವಿಂದ, ಆ ಒಂದು ಆರ್ಥ್ರೈಟಿಸಿಂದ ಸಫರ್ ಪಡುವಂಥದ್ದನ್ನ ಕಡಿಮೆ ಮಾಡಬಹುದು. ಈಗ ಈ ಆರ್ಥರೈಟಿಸ್ ಅನ್ನೋದು ಇದೆ ಅಂತ ಗೊತ್ತಾದ ಮೇಲೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇವೆ ಅಂತ ಗೊತ್ತಾದ ಮೇಲೆ ಮನೆಯಲ್ಲಿ ಅದಕ್ಕೆ ಯಾವ ರೀತಿಯ ಶುಶ್ರೂಷೆ, ಅಂದ್ರೆ ನೀವು ಹೇಳೋ ಪ್ರಕಾರ ಮ್ಯಾನೇಜ್ಮೆಂಟ್, ಇದು ಹೇಗೆ ನಡೀಬೇಕು? ಸಿ, ಯಾವುದೇ ಒಂದು ಕಾಯಿಲೆಗೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯವಾಗಿ ನಾವು ನೋಡಬೇಕು. ಯಾಕಂದರೆ ಇವೆಲ್ಲ ಈಗಿನ ಕಾಯಿಲೆಗಳು ಬರ್ತಾ ಇರೋದು ತುಂಬ ಮಟ್ಟಿಗೆ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅನ್ಬಹುದು, ಸ್ಟ್ರೆಸ್ಸಿಂದ ಬರುವಂಥದ್ದಾಗಿರಬಹುದು, ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಇದರಿಂದನೇ ಹೆಚ್ಚಾಗಿ ಉಂಟಾಗ್ತಾ ಇರೋವಂಥದ್ದು. ಈಗ ತುಂಬ ಡ್ರೈವಿಂಗ್ ಮಾಡೋರು ನಾವು ನೋಡ್ತೇವೆ, ಒಂದೇ ಕಡೆ ಕೂತು 8 ಅವರ್ ಕೆಲಸ ಮಾಡೋದನ್ನು ನೋಡ್ತೇವೆ. ಈ ಥರ ಮಾಡಿದಾಗ ಏನಾಗುತ್ತೆ, ನಮ್ಮ ಬ್ಯಾಕ್ ಮೇಲೆ ಪೊಸಿಷನ್ಗೆ ಎಫೆಕ್ಟ್ ಆಗ್ಬೋದು, ಬ್ಯಾಕ್ ಪೋಸ್ಚರ್ಸ್ಗೆ ಎಫೆಕ್ಟ್ ಆಗ್ಬೋದು, ಮೊಣಕಾಲಿಗೆ ಎಫೆಕ್ಟ್ ಆಗ್ಬೋದು. ಸೊ ಈ ಥರ ಇದ್ದಾಗ ನಮ್ಮ ಒಂದು ಕೆಲಸ ಏನಿದೆ ನಮಗೆ ಗೊತ್ತಾಗುತ್ತೆ, ನಮ್ಮ ಒಂದು ಆಕ್ಯುಪೇಷನ್. ಸೊ ಆ ಕೆಲಸದ ತಕ್ಕಾಗಿ ಅಟ್ಲೀಸ್ಟ್ ನಾವು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ಥರ ಮನೆಯಲ್ಲಿ ಕೂಡ ಕೆಲವೊಮ್ಮೆ ಮೈಲ್ಡ್, ಈಗ ಮಂಡಿ ನೋವುಗಳಿಗೆ ಅಥವಾ ಬ್ಯಾಕ್ ಪೇನ್ಗೆ ಕೆಲವೊಮ್ಮೆ ಮಸಾಜ್ಗಳು ಮಾಡಿದಾಗ ರಿಲೀಸ್ ಆಗುತ್ತೆ. ಸೊ ಮನೆಯಲ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಏನಿದೆ ಅದನ್ನು ನಾವು ಮಾಡ್ಕೊಳ್ಬಹುದು, ಜೊತೆಗೆ ಟ್ರೀಟ್ಮೆಂಟ್ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ಸಾಕಷ್ಟು ಪೇಷಂಟ್ಸ್ ನಮ್ಮ ಕ್ಲಿನಿಕಲ್ಲಿ ಬಂದಾಗ ಫಿಸಿಯೋಥೆರಪಿ ಮಾಡಿಸಿದ್ದೀವಿ, ಮನೆಯಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದೀವಿ, ಎಕ್ಸಸೈಸು ಮಾಡ್ತಾ ಇದ್ದೀವಿ, ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಡಾಕ್ಟರ್, ಮತ್ತೆ ತಿರ್ಗಾ ನಮಗೆ ಶುರುವಾಗ್ತಾ ಇದೆ, ತಿರ್ಗಾ ಶುರುವಾಗ್ತಿದೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನಮಗೆ ಸಮಸ್ಯೆ ಇದೆ, ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೇಕು. ಓನ್ಲಿ ಲೈಫ್ ಸ್ಟೈಲಲ್ಲೇ ನಾವು ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಕಾಯಿಲೆನ ತಡೆಗೆಟ್ಕೊಳ್ಬೋದೇ ಹೊರತು ಅದನ್ನು ಸಂಪೂರ್ಣವಾಗಿ ನಾವು ಪರಿಹಾರ ಪಡ್ಕೊಳ್ಬೇಕು ಅಂದರೆ ಮೂಲ ಕಾರಣನ ಹುಡುಕ್ಬೇಕು, ಹಾಗೆ ಆ ರೂಟ್ ಕಾಸ್ಗೆ ಟ್ರೀಟ್ ಮಾಡ್ಕೊಳ್ಬೇಕು, ಬಾಡಿ ಇಮ್ಯೂನ್ ಸಿಸ್ಟಮ್ನ, ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ನ ನಾವು ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಈ ಥರ ಇಂಪ್ರೂವ್ ಮಾಡಿಕೊಂಡು ಒಂದು ಕ್ಯಾಲ್ಶಿಯಂ ಕೊರತೆ, ಎಸ್ಪೆಷಲಿ ಹಾರ್ಮೋನ್ಸ್ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ ನಾವು ನೋಡೋವಂಥದ್ದಾದರೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮುಟ್ಟು ನಿಲ್ಲುವಂಥ ವಯಸ್ಸು ಹತ್ತತ್ರ ಬಂದಂಗೆಲ್ಲ ಮೆನೋಪಾಸ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ, ಈ ಏಜ್ ಗ್ರೂಪಲ್ಲಿ ಆಗಿರ್ಬೋದು ಹೆಚ್ಚಾಗಿ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಎಸ್ಪೆಷಲಿ ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ, ಕ್ಯಾಲ್ಶಿಯಂ ಮೆಟಬಾಲಿಸಮ್ಗೆ. ಏಜ್ ಆಗ್ತಾ ಆಗ್ತಾ ಈ ಹಾರ್ಮೋನ್ಸ್ ಡಿಮಿನಿಷ್ ಆದಂಗೆಲ್ಲ ಇವನ್ ಅಬ್ಸಾರ್ಪ್ಷನ್ ಮೆಟಬಾಲಿಸಮ್ ಕೂಡ ಪ್ರಾಬ್ಲಮ್ ಆಗುತ್ತೆ ದೇಹದಲ್ಲಿ, ಇದರಿಂದ ಕೂಡ ಜಾಯಿಂಟ್ಸ್ ಪೇನ್ ನಮ್ಮ ಒಂದು ಏಜ್ ಆಗ್ತಾ ಆಗ್ತಾ ಫೀಮೇಲ್ಸಲ್ಲಿ 40-50 ಇಯರ್ಸಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಥೈರಾಯ್ಡ್ ಇರೋವಂಥವ್ರಿಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗೋದಿಲ್ಲ, ಕ್ಯಾಲ್ಶಿಯಂ ಮೆಟಬಾಲಿಸಮ್ ಕರೆಕ್ಟಾಗಿ ಆಗೋದಿಲ್ಲ, ಇದರಿಂದ ಕೂಡ ಆರ್ಥ್ರೈಟಿಸ್ನ ಉಂಟು ಮಾಡ್ಬೋದು. ಸೊ ಹಾಗಾಗಿ ಥೈರಾಯ್ಡ್ಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಮಂಡಿ ನೋವಿದೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ನಾವು ಹಾರ್ಮೋನ್ಗೆ ಮಾತ್ರ ತೊಗೊಳ್ತಾ ಇದ್ದೀವಿ, ಬಟ್ ಹಾರ್ಮೋನಿಂದ ಆಗ್ತಿರುವಂಥ ತೊಂದರೆಗಳು ಅಥವಾ ದೇಹಕ್ಕೆ ಎಲ್ಲೆಲ್ಲಿ ಎಫೆಕ್ಟ್ ಮಾಡ್ತಾ ಇದೆ ಅದು, ಅದಕ್ಕೂ ನಾವು ಟ್ರೀಟ್ಮೆಂಟ್ ತೊಗೊಳ್ದಲೆ ಹೋದರೆ ಮುಂದೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಆರ್ಥರೈಟಿಸ್ ಅಂದರೆ ಸಂಧಿವಾತ ಕಾಯಿಲೆಯ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ಚಿಕಿತ್ಸೆಯ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದಂಥ ನಮ್ಮ ವೈದ್ಯ ಶಾಲೆ ಕ್ಲಿನಿಕ್ನ ಹೋಮಿಯೋಪತಿ ಡಾಕ್ಟರ್ ಆಶಾರಾಣಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ, ಕರೆಗಳನ್ನು ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ಆರೋಗ್ಯದ ಸಮಸ್ಯೆಯ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇವೆ. ಮತ್ತೊಬ್ಬ ವೈದ್ಯರು
ತಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನು ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.